ಸರ್ಕಾರಿ ಶಿಕ್ಷಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಖಾಸಗಿ ಶಾಲಾ ಶಿಕ್ಷಕರಿಗೂ ಅನುದಾನಿತ ಅನುದಾನ ರಹಿತ ಶಿಕ್ಷಕರಿಗೂ ಸಹ ಕೊಡಿಸ್ತಕ್ಕಂಥದ್ದು, ಕಾಲ್ಪನಿಕ ವೇತನ ಸಮಸ್ಯೆಯನ್ನು ಬಗೆಹರಿಸುವುದು, ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ಸಹ ಎಲ್ಲ ಶಿಕ್ಷಕರಿಗೂ ಕೊಡಿಸ್ತಕ್ಕಂಥದ್ದು, ಅನುದಾನ ರಹಿತ ವ್ಯವಸ್ಥೆಯಲ್ಲಿ ಕಾರ್ಯ ಮಾಡ್ತಕ್ಕಂಥವರಿಗೂ ಸಹ ಸರ್ಕಾರದಿಂದ ವಿಶೇಷವಾದಂಥ ಆರ್ಥಿಕ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥದ್ದು ನನ್ನ ಪ್ರಮುಖವಾದಂಥ ಯೋಜನೆಯಾಗಿದೆ. ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಹಳೆ ಪಿಂಚಣಿ ಯೋಜನೆಯನ್ನು ಸಹ ಜಾರಿ ಮಾಡಲಿಕ್ಕೆ ಒಟ್ಟಿನ ಮೇಲೆ ನಾನೇನೀಗ ಉದ್ದೇಶವನ್ನು ಯೋಜನೆಗಳನ್ನು ಸಂಕಲ್ಪಗಳನ್ನು ಹೊಂದೀನಿ, ಇವೆಲ್ಲವನ್ನು ಈಡೇರಿಸುವುದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಲ್ಲಂತ ಈ ಸಮಸ್ಯೆಗಳು ಅಲ್ಲಿ ವಿಧಾನ ಪರಿಷತ್ತಿನ ದಾಖಲೆ ಮಾಡೋಕ್ಕಲ್ಲ, ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿ. ಈ ವಾತಾವರಣ ಹೇಗಿದೆ ಸರ್? ವಾತಾವರಣ ಚೆನ್ನಾಗಿದೆ, ಶಿಕ್ಷಕರ ಸಮಸ್ಯೆಗಳು ಬಗೆಹರಿಸಿಲ್ಲ, ಹಿಂಗಾಗಿ ಬದಲಾವಣೆಯನ್ನು ಬಯಸ್ಯಾರ. ಬದಲಾವಣೆ ಖಂಡಿತ. ಏನೇನು ಬಾಕಿ ಇದಾವೆ ಸರ್ ಶಿಕ್ಷಕರ ಸಮಸ್ಯೆ? ಅಂದರೆ ಕಾಲ್ಪನಿಕ ವೇತನ ಸಮಸ್ಯೆ, ಜ್ಯೋತಿ ಸಂಜೀವಿನಿ ಸಮಸ್ಯೆ, ಆಮೇಲೆ ಅನುದಾನ ರಹಿತ ವ್ಯವಸ್ಥೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ಒಂದು ಸೌಲಭ್ಯವನ್ನು ಕೊಡಿಸದೇ ಇರತಕ್ಕಂಥ ಸಮಸ್ಯೆ, ಹಳೆ ಪಿಂಚಣಿ ಯೋಜನೆ ಸಮಸ್ಯೆ, ವೇತನ ತಾರತಮ್ಯ ಸಮಸ್ಯೆ, ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಸಾಗರದೋಪಾದಿ ಎಂದೇ ಅದಾವೆ, ಜಾಸ್ತಿ ಸಮಸ್ಯೆಗಳು. ಮೊದಲನೇ ಎಲ್ಲ ಸಮಸ್ಯೆಗಳನ್ನು ಆದ್ಯತೆ ಪೂರ್ವಕವಾಗಿ ಬಗೆಹರಿಸ್ತೀವಿ. ಈಗ ಜ್ಯೋತಿ ಸಂಜೀವಿನಿ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥವ್ರು, ಶಿಕ್ಷಕರ ಇನ್ನಿತರ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಅದಾವೆ, ಅವನ ಕಾಲಮಿತಿಯೊಳಗೆ ಬಗೆಹರಿಸ್ತೀವಿ. ಸರ್, ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು, ಭಾಳ ಸಮಸ್ಯೆಗಳಾದವು. ಆ ವರ್ಗಾವಣೆ ಕಾಯ್ದೆ ಜಾರಿಗೆ ತಂದವರು ಆ ಸಮಸ್ಯೆಗಳನ್ನು ಸಹ ಬಗೆಹರಿಸಿ ಶಿಕ್ಷಕ ಸ್ನೇಹಿಯಾಗಿರ್ತಕ್ಕಂಥ ವರ್ಗಾವಣೆ ನೀತಿಯನ್ನು ಜಾರಿ ನೂರಕ್ಕೆ ನೂರು ನಂದೇ ಗೆಲುವು, ಅದು ಶಿಕ್ಷಕರ ಗೆಲುವು. ಸರ್, ನೀವು ಇವಾಗ ಕಾಂಗ್ರೆಸ್ ನಾಯಕರು ಇಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಬಂದಾರೆ, ಜಾರಕಿಹೊಳಿ ಸಾಹೇಬರದು ಸಲೀಮ್ ಅಮ್ಮದ್ ಅವರು ಇತ್ತು, ಅವ ನಾವು ಹುಬ್ಬಳ್ಳಿ ಬಂದು ಧಾರವಾಡವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಈಗ ಧಾರವಾಡಕ್ಕೆ ಒಟ್ಟಾರೆ ಕಾರ್ಯಕ್ರಮ ಆಗಿದ್ದಿಲ್ಲ, ಅದಕ್ಕೊಂದು ಕಾರ್ಯಕ್ರಮ ಅಲ್ಲಿ ಆಗಿದ್ದು ಪಕ್ಷ ಮನಸ್ಸು.